ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 15, 16, 17, 18 ಸ್ಯಾಂಕ್ಷನ್ ಆಗಿರೋದು ಮನೆಗಳು. ಸ್ಲಮ್ ಬೋರ್ಡ್ 180,253 ಮನೆ ಸ್ಲಮ್ ಬೋರ್ಡಲ್ಲಿ. ರಾಜೀವ್ ಗಾಂಧಿದಲ್ಲಿ 55,660 ಮನೆಗಳು ಸ್ಯಾಂಕ್ಷನ್ ಆಗಿದೆ. ಅಂದರೆ ಒಟ್ಟಾಗಿ 730,000 ಮನೆಗಳು ಆ ಟೈಮಲ್ಲಿ ಸ್ಯಾಂಕ್ಷನ್ ಆಗಿದ್ದು. ಅದು ಬಿಟ್ಟು ಯು ಎಲ್ ಬಿ ಸ್ಕೀಮ್ ಅಂತ ಇದೆ, ನಮ್ಮ ಬಸವ ಅಂಬೇಡ್ಕರ್ ಅದು ಅವರೇ ಮನೆ ಕಟ್ಕೊಳ್ಳೋದು. ಸಿದ್ದರಾಮಯ್ಯ ಸರ್ಕಾರ ಹಿಂದಿನ ಸರ್ಕಾರದಲ್ಲಿ 2015 ಹಿಡ್ಕೊಂಡು 2018 14,53,000 ಮನೆಗಳು ಕೊಟ್ಟರು. ಎಷ್ಟು? 14,50,000 ಅವರೇ ಮನೆಗಳು ಕೊಟ್ಕೊಡು. ಸ್ವತಃ 120,000 ನಾವು ಕೊಡ್ತೀವಿ, ಅವರೇ ಕಟ್ಕೊಳ್ಳೋದು ಕೊಟ್ಟರು. ಇದಾಗಿ ಇದ್ಬಿಟ್ಟು ಸ್ಲಮ್ ಬೋರ್ಡ್ದು ಮತ್ತು ರಾಜೀವ್ ಗಾಂಧಿದು 230,000 ಮನೆಗೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ BJP ಸರ್ಕಾರ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಏನಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ. ಇದಕ್ಕೆ GST ಹಾಕಿ 7.5 ಲಕ್ಷ ಕಾಸ್ಟ್ ಎದಕ್ಕೆ ಆಗ್ತಾಯಿದೆ? 18% GST ಹಾಕಿ 138,000 ಹಿಂದೆಯಿಂದ ವಾಪಸ್ ತೊಗೊಳ್ತಾವ್ರೆ. ನಾಮಕ ವ್ಯವಸ್ಥೆ ಕೊಡ್ತಾವ್ರೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾವ್ರೆ. ಬಡೂರ್ತವಾ ಹಿಂದೆಯಿಂದ ಏನು ಮಾಡ್ತಾವ್ರೆ, 138,000 ರೂಪಾಯಿ ವಾಪಸ್ ತೊಗೊಳ್ತಾರೆ. ಆ ಕಾರಣಕ್ಕೆ ಮನೆಗಳು ಕಟ್ಟಕ್ಕೆ ಸಾಧ್ಯ ಆಗಲಿಲ್ಲ. ಬೆನಿಫಿಷರಿ 4.5 ಲಕ್ಷ ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ಟೋಟಲ್ 230,000 ಮನೆಗೆ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿದ್ದು 9,400 ಕೋಟಿ ಟೋಟಲ್ ಒಟ್ಟಾಗಿ ಬಂದು. ಎಷ್ಟು ಬಂದಿದೆ ಟೋಟಲ್? 8 ವರ್ಷದಲ್ಲಿ ಬರೇ ಬಂದಿರೋದು 310 ಕೋಟಿ ಬಂದಿತ್ತು. ನಮ್ಮ ಸರ್ಕಾರ ಬಂದಾದಮೇಲೆ, ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ, ನಮ್ಮ ಚೇರ್ಮನ್ ಆದಮೇಲೆ, ಸ್ಲಮ್ ಬೋರ್ಡ್ ಚೇರ್ಮನ್ ಪ್ರಸಾದ್ ಅಪ್ಪ ಅವರು ಆದಮೇಲೆ ನಮ್ಮ ಗಮನಕ್ಕೆ ಬಂದಾದಮೇಲೆ ನಮ್ಮ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರುವ ಅಂತ ನಾವಿಬ್ಬರು ಕೂತ್ಕೊಂಡು ಮಾತಾಡ್ವಿ. ಹಂಗೂ ನಾವು ಮಾತಾಡ್ಕೊಂಡ್ವಿ ಇಬ್ಬರು, ಹೆಂಗಪ್ಪ ಗಮನಕ್ಕೆ ತರೋದು? ಇದು 5 ಗ್ಯಾರಂಟಿದು ಕನಿಷ್ಠ 55,000 ರಿಂದ 60,000 ಕೋಟಿ ಆಗ್ತದೆ. ಇದೆಲ್ಲ ಮನೆಗಳು ಕಟ್ಟಬೇಕಾದ್ರೆ 9,400 ಕೋಟಿ ಬೇಕಾಗ್ತದೆ, ಹೆಂಗೆ ಮನೆ ಮುಖ್ಯಮಂತ್ರಿ ಕೇಳೋದು? ಮುಖ್ಯಮಂತ್ರಿ ಒಪ್ಕೊಳ್ತಾರೋ ಇಲ್ಲೋ ಅಂತ ಧೈರ್ಯ ಮಾಡಿ ಮುಖ್ಯಮಂತ್ರಿ ಗಮನಕ್ಕೆ ತಂದ್ವಿ ನಾವು. ನೋಡಿ ಸರ್, ನಿಮ್ಮ ಕಾಲದಲ್ಲಿ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಅದಾದಮೇಲೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಈ ಮನೆಗಳು ಬಡವರು 4.5 ಲಕ್ಷ ಕೊಡೋಕ್ಕೆ ಸಾಧ್ಯ ಆಗಲ್ಲ ಸರ್, ನಾವು ಸರ್ಕಾರ ವತಿಯಿಂದಲೇ ಕೊಡಬೇಕಾಗ್ತದೆ, ಅವ್ರು ಬೀದಿಯಲ್ಲಿದ್ದಾರೆ ಸರ್ ಅಂತ ನಾವು ಗಮನಕ್ಕೆ ತಂದಾದಮೇಲೆ ಮಾನ್ಯ ಮುಖ್ಯಮಂತ್ರಿ 2-3 ಮೀಟಿಂಗ್ ಮಾಡಿ ಅವ್ರು ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ, ಇಲ್ಲ ಕಣೋ ನೀವು ಹೇಳ್ತಾರೆ ಸತ್ಯ ಇದು, ಈ ಬಡವ್ರ ಮನೆಗಳು ಕೊಡಬೇಕು, ನಾನೇ ಸರ್ಕಾರ ವತಿಯಿಂದ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಜನವರಿಯಲ್ಲಿ ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿ 500 ಕೋಟಿಯನ್ನು ಫೆಬ್ರವರಿಯಲ್ಲಿ ಬಿಡುಗಡೆ ಮಾಡಿದ ಕಾರಣಕ್ಕೆ 36,769 ಮನೆಗಳು ಕೊಟ್ವಿ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ? ಏನಕ್ಕೆ ಕುಮಾರಸ್ವಾಮಿ ಅವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ? BJP ಸರ್ಕಾರ 4 ವರ್ಷ ಇದ್ದರು, ಸಮ್ಮಿಶ್ರ ಸರ್ಕಾರ ಆಯಿತು, ಬರೇ ಬಡವ್ರ ಬಗ್ಗೆ ಕಾಲೇಜಿಗೆ ಕಾಂಗ್ರೆಸ್ ಅವ್ರಿಗೆ ಮತ್ತು ಸಿದ್ದರಾಮಯ್ಯ ಇರೋದ? ಇವ್ರ ಕಾಲೇಜ್ ಇರಲಿಲ್ಲ ಬಡವ್ರ ಬಗ್ಗೆ, ಅದು ಗ್ಯಾರಂಟಿದಲ್ಲೂ 55-60,000 ಕೋಟಿದಲ್ಲಿ ಗ್ಯಾರಂಟಿದಲ್ಲೂ ಇಷ್ಟು ಕೊಡ್ತಾರೆ ಅಂತ ನಮಗೂ ನಂಬಿಕೆ ಇರಲಿಲ್ಲ, ಚೇರ್ಮನ್ರಿಗೂ ಆ ಪ್ರಸಾದ್ ಅಪ್ಪ ಅವ್ರಿಗೂ ನಂಬಿಕೆ ಇರಲಿಲ್ಲ. ಅಂದರೆ ಅವ್ರು ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ ತಂದು ನಾನು ಕೊಡ್ತೀನಂತ ಹೇಳ್ಬಿಟ್ಟು ನಮಗೆ ಸೂಚನೆ ಕೊಟ್ಟ ಅವ್ರಿಬ್ಬರಿಗೆ, ಅದು ಏನು ಮಾಡ್ತೀರೋ ಗೊತ್ತಿಲ್ಲ, ನಾನು ದುಡ್ಡು ಕೊಡ್ತೀನಿ, ನಾನು 1 ವರ್ಷ ಒಳಗಡೆ ಈ ಮನೆಗಳು ಕೊಡಬೇಕಂತ. ಈಗ ಆಲ್ರೆಡಿ 500 ಕೋಟಿ ಕೊಟ್ಟಿದ್ದಕ್ಕೆ 36,790 ಮನೆ ಕೊಟ್ಟಿದ್ದೀವಿ, ಈ ಬರೋ ತಿಂಗಳಲ್ಲಿ 38,000 ಚಿಲ್ಲರೆ ಮನೆಗಳು ತಿರ್ಗಾ ಕೊಡ್ತೀವಿ, 1 ವರ್ಷದಲ್ಲಿ ನಾವು ಮನೆಗಳು ಕೊಡ್ತೀವಿ. ಅದ್ರ ಜೊತೆಯಲ್ಲಿ ಏನು ಮಾಡ್ತಿದ್ವಿ, ಈ ಅನ್ಕಂಪ್ಲೀಟ್ ಮನೆಗಳು ಈ ವರ್ಷ ಕಂಪ್ಲೀಟ್ ಮಾಡ್ತೀವಿ. ಅನ್ಕಂಪ್ಲೀಟ್ ಮನೆಗಳು 2,00,000 ಒಟ್ಟಾಗಿ ಈ ವರ್ಷ ಏನಾರ ಪ್ರಯತ್ನ ಮಾಡಿ